ಉಪನಿಷದ್ದು ವಚನಂ. ಉಪನಿಷತ್ತಿನ ಮಾತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಗೃಧಃ ಕಸ್ಯ ಸ್ವಿಧನಂ. ಈ ಜಗತ್ತು, ಸಮಗ್ರ ಜಗತ್ತು ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ. ಪೃಥ್ವಿಯಲ್ಲಿರುವ ಈ ಚರಾಚರ ಜಗತ್ತು ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ. ತೇನ ತ್ಯಕ್ತೇನ ಭುಂಜೀತಃ, ಅವನು ಕೊಟ್ಟದ್ದನ್ನೇ ಭೋಗಿಸಬೇಕು. ಮಾಗೃಧಃ ಕಸ್ಯ ಸ್ವಿಧನಂ, ಇನ್ನೊಬ್ಬರ ಸಂಪತ್ತನ್ನು ನೋಡಿ ಎಂದು ಆಶೆ ಪಡಬಾರದು. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯವಾನುಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ಯಾರು ಕಾಣದ ಅವ್ಯಕ್ತ ತತ್ವಗಳಿಂದ ಹಿಡಿದು ಕಾಣತಕ್ಕಂತಹ ಈ ವ್ಯಕ್ತ ತತ್ವಗಳು ಅಂತೇನಿವೆ ಅವೆಲ್ಲವುಗಳಲ್ಲಿ, ಅರ್ಥಾತ್ ಕಾಣದ ಎಲ್ಲ ವಸ್ತುಗಳಲ್ಲಿ ಭಗವಂತನನ್ನೇ ಯಾರು ಕಾಣುತ್ತಾರೋ, ಯಾರು ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನೇ ನೋಡ್ತಾರೋ ಅಂಥವರು ಎಂದೂ ಕೂಡ ದುಃಖಕ್ಕೊಳಗಾಗೋದಿಲ್ಲ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಏಕೋ ದೇವ, ದೇವನು ಒಬ್ಬನೇ, ಅವನು ಎಲ್ಲ ಜೀವರಾಶಿಗಳೊಳಗಿದ್ದಾನೆ, ಹೊರ ಪ್ರಪಂಚದೊಳಗೆ ಎಲ್ಲೆಡೆ ವ್ಯಾಪಿಸಿದ್ದಾನೆ, ಎಲ್ಲ ಜೀವರಾಶಿಗಳ ಅಂತರಾತ್ಮ ಅವನೇ ಆಗಿದ್ದಾನೆ, ಎಲ್ಲ ಜೀವಿಗಳು ಮಾಡತಕ್ಕಂತಹ ಸಕಲ ಕರ್ಮಗಳ ಒಡೆಯ ಅವನೇ ಆಗಿದ್ದಾನೆ, ಎಲ್ಲ ಜೀವರಾಶಿಗಳೊಳಗಿದ್ದು ಎಲ್ಲವನ್ನ ನೋಡುತ್ತಾನೆ, ಅವನು ಚೈತನ್ಯ ಸ್ವರೂಪಿ, ಯಾವುದೇ ಅಜ್ಞಾನಾದಿ ಉಪಾಧಿಗಳು ಇರದೇ ಇದ್ದವನಾಗಿ ಪ್ರಾಕೃತಿಕ ಗುಣಗಳು ಸತ್ವ ರಜಸ್ ತಮಸ್ ಎಂಬ ಪ್ರಾಕೃತಿಕ ಗುಣಗಳಿಂದಲೂ ಕೂಡ ಅವನು ರಹಿತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ ಈ ಮೂರನೆಯ ಶ್ಲೋಕ. ಇನ್ನು ನಾಲ್ಕನೆಯ ಶ್ಲೋಕ. ಯಥಾ ನದ್ಯಃ ಸ್ಯಂದಮಾನಃ ಸಮುದ್ರೇ ಅಸ್ತಂ ಗಚ್ಛಂತಿ ನಾಮ ರೂಪೇ ವಿಹಾಯ ತಥಾ ವಿದ್ವಾನ್ ನಾಮ ರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಯಾವ ರೀತಿಯಾಗಿ ಹರಿಯುವ ನದಿಗಳು, ಗಂಗಾ ಯಮುನಾ ಗೋದಾವರಿ ಮೊದಲಾದ ಹೆಸರಿನ ನದಿಗಳು ತಮ್ಮ ಹೆಸರು ಮತ್ತು ತಮ್ಮ ಹರಿಯುವ ಆ ರೂಪಗಳನ್ನು ಬಿಟ್ಟು ಸಮುದ್ರವನ್ನು ಹೇಗೆ ಸೇರ್ತಾವೆ? ಸಮುದ್ರ ಸೇರಿದ ಮೇಲೆ ನದಿಯ ಹೆಸರು ಇರುವುದಿಲ್ಲ, ಸಮುದ್ರ ಸೇರಿದ ಮೇಲೆ ನದಿಯ ರೂಪ ಅಲ್ಲಿ ಉಳಿಯುವುದಿಲ್ಲ. ಅದು ಸಮುದ್ರದ ಜಲ ಅಂತ ಒಂದೇ ಹೆಸರು, ಸಮುದ್ರದ ರೂಪ ಅನ್ನೋದು ಒಂದೇ ರೂಪ, ಹೇಗೆ ಬಂದ್ಬಿಡುತ್ತೋ ಹಾಗೆ ವಿದ್ವಾಂಸರಾಗಿರ್ತಕ್ಕಂಥವರು ಕೂಡ ಅವಿದ್ಯಾದಿಗಳಿಂದ ಬಂದಿರುವ ಈ ಹೆಸರುಗಳು ಅಥವಾ ಈ ರೂಪಗಳ ಮೇಲಿನ ಮೋಹವನ್ನು ಬಿಟ್ಟು ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನನ್ನು ಹೊಂತಾರೆ ಅನ್ನೋದೇ ಈ ಶ್ಲೋಕದ ಭಾವಾರ್ಥ. ಇನ್ನು ಪ್ರಶ್ನೋತ್ತರಗಳು ಹೀಗಿದೆ. ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ನಾವು ಕೊಡ್ತಾ ಹೋಗಿದ್ದೇವೆ. ಮೊದಲನೆಯದಾಗಿ ಏಕವಾಕ್ಯೇನ ಉತ್ತರಂ ಲಿಖತ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಕೇವಲ ಆನ್ಸರ್ಸ್ ಮಾತ್ರ ಕೊಡಲಾಗಿದೆ. ಮೋಕ್ಷಪ್ರಾಪ್ತಿ ಕೇನ ಭವತಿ? ಮೋಕ್ಷಪ್ರಾಪ್ತಿ ಆತ್ಮಜ್ಞಾನೇನ ಭವತಿ. ಚತುರ್ವಿಧ ಪುರುಷಾರ್ಥ ಕೇ? ಚತುರ್ವಿಧ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ, ಅಥವಾ ಧರ್ಮ ಅರ್ಥ ಕಾಮ ಮೋಕ್ಷ, ಅಥವಾ ಧರ್ಮಾರ್ಥ ಕಾಮ ಮೋಕ್ಷ ಚ. ಇದಂ ಸರ್ವಂ ಕೇನ ವಾಸ್ಯಂ? ಇದಂ ಸರ್ವಂ ಈಶಾ ವಾಸ್ಯಂ. ಕಾಹ ಸಮುದ್ರೆ ಅಸ್ತಂ ಗಚ್ಚಂತಿ? ನದ್ಯಃ ಸಮುದ್ರೆ ಅಸ್ತಂ ಗಚ್ಚಂತಿ. ಇನ್ನು ಎರಡನೇ ಪ್ರಶ್ನೆ, ರಿಕ್ತಸ್ಥಾನಂ ಪೂರೈತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯವಾನು ಪಶ್ಯತಿ ಗಚ್ಚಂತಿ ನಾಮ ರೂಪೇ ವಿಹಾಯ. ಏಕೋ ದೇವ ಸರ್ವಭೂತೇಶು ಗೂಢ. ಚತುರ್ಥ ಪದಂ ಲಿಖತ, ಒಂದನೇ ಪದ ಸಂಬಂಧದಂತೆ ಎರಡನೇ ಪದ ಕೊಟ್ಟಿರ್ತಾರೆ, ಮೂರನೇ ಪದ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಪದವನ್ನು ನಾವು ಅರಸಬೇಕು. ನದ್ಯಃ ಸಮುದ್ರೆ ಅಸ್ತಂ ಗಚ್ಚಂತಿ ವಿದ್ವಾನ್ ಪರಂ ಪುರುಷಂ ಉಪೈತಿ ಇದಂ ಜಗತ್ ಈಶಾವಾಸ್ಯಂ ಕಸ್ಯ ಸ್ವಿಧನಂ ಮಾ ಘೃದಃ. ರೇಖಾಂಕಿತ ಪದಮವಲಂಬ್ಯ ಪ್ರಶ್ನವಾಕ್ಯಂ ಕುರುತ, ರೇಖೆ ಹಾಕಿರುವ ಶಬ್ದಕ್ಕೆ ಪ್ರಶ್ನೆಯನ್ನು ನಿರ್ಮಿಸಬೇಕು. ನದ್ಯಃ ಕಾಹ, ತ್ಯಕ್ತೇನ ಕೇನ, ಶತಶಃ ಕತಿ. ಶತಶಃ ಅಂದರೆ ಸಂಖ್ಯಾ, ಎಷ್ಟು ಅಂತ ಹೇಳೋಕ್ಕೆ ಕತಿ ಅಂತ ಹೇಳಬೇಕು. ಲಿಂಗ ವಿಭಕ್ತಿ ವಚನಾನಿ ಲಿಖತ, ಉಪನಿಷದ ಪುಲ್ಲಿಂಗ ತೃತೀಯ ವಿಭಕ್ತಿ ಏಕವಚನ ಉಪನಿಷತ್ ಶಬ್ದ.
ಕಸ್ಯ ಇದು ಸರ್ವನಾಮ ಶಬ್ದ, ಪುಲ್ಲಿಂಗದೊಳಗೂ ಇರ್ತದೆ, ನಪುಂಸಕಲಿಂಗದೊಳಗೂ ಇರ್ತದೆ. ಷಷ್ಠಿ ವಿಭಕ್ತಿ ಏಕವಚನ. ಆತ್ಮಾನಂ ಇದು ನಕಾರ ಅಂತ ಪುಲ್ಲಿಂಗ, ಆತ್ಮನ ಶಬ್ದ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಜಗತ್ಯಾಂ ಜಗತೀ ಶಬ್ದ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ನೆಕ್ಸ್ಟ್ ಸಂಧಿಂ ವಿಭಜ್ಯ ನಾಮಲಿಖತ್. ನಿರ್ಗುಣಶ್ಚ ನಿರ್ಗುಣ ಪ್ಲಸ್ ಚ ನಿರ್ಗುಣಶ್ಚ, ವಿಸರ್ಗದ ಮುಂದೆ ಚ ಬಂದದ್ದಕ್ಕೆ ಸಕಾರಾದೇಶವಾಗಿದೆ. ಆತ್ಮನ್ಯೇವ ಆತ್ಮನಿ ಪ್ಲಸ್ ಏವ ಆತ್ಮನ್ಯೇವ, ಇಕಾರದ ಮುಂದೆ ವಿಜಾತಿಯ ಸ್ವರ ಬಂದಿದ್ದರಿಂದ ಎಣ್ ಸಂಧಿಯಾಗಿದೆ. ನಾಮರೂಪಾತ್ ವಿಮುಕ್ತ, ನಾಮರೂಪಾತ್ ವಿಮುಕ್ತ ಅನ್ನಲ್ಲಿ ಹೇಗೆ ಬಿಡಿಸ್ಬೇಕು ಅಂದರೆ ನಾಮರೂಪಾತ್ ಪ್ಲಸ್ ವಿಮುಕ್ತ, ತಕಾರದ ಮುಂದೆ ಸ್ವರ ಅಥವಾ ಮೃದುವ್ಯಂಜನಗಳು ಬಂದಾಗ ಅದರ ಮೂರನೇ ಅಕ್ಷರ ಆದೇಶವಾಗ್ತದೆ ಎನ್ನುವ ನಿಯಮದ ಪ್ರಕಾರ ಜಸ್ತ್ವಸಂಧಿಯಾಗಿ ನಾಮರೂಪಾದ್ವಿಮುಕ್ತ ಅಂತಾಗಿದೆ. ಚರಾಚರಂ ಚರ ಪ್ಲಸ್ ಅಚರಂ ಸವರ್ಣ ದೀರ್ಘ ಸಂಧಿ ಚರಾಚರಂ. ಮುಂದಿನ ಪಾಠಗಳನ್ನು ತಿಳಿಯಲು ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೂರಾರು ಜನರಿಗೆ ನಿಮ್ಮ ಫ್ರೆಂಡ್ಸಿಗೆ ಈ ಚಾನಲನ್ನು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ಪಾಠ ಹೇಳಲಿಕ್ಕೆ ಬರ್ತೇನೆ. ವಂದನೆಗಳು.